ಯಶು ಕಾಣಿಸ್ತಿಲ್ವಾ? ಎಲ್ಲಾ ಕಡೆ ಹುಡುಕ್ತಾ ಇರಿ, ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇದ್ದಾರೆ. ಸ್ಕೂಲ್ ಹತ್ರನೇ ಹೋಗಿ ವಿಚಾರಿಸ್ದೆ. ಅಯ್ಯೋ ದೇವ್ರೇ, ನಿನ್ನೆ ಸ್ಕೂಲಿಗೆ ಹೋದವಳು ಇನ್ನೂ ಬಂದಿಲ್ಲ ಅಂದ್ರೆ ಏನೇ ಅರ್ಥ? ಎಲ್ಲಿ ಹೋದ್ಲು? ಯಾರು ಕರ್ಕೊಂಡು ಹೋದ್ರು? ಮಗಳು ನೋಡ್ಕೊಳ್ಳ ಬಿಟ್ಟು ಬೇರೆ ಏನಿದೆ ಕೆಲಸ ನಿನ್ಗೆ? ನೀನೇ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರೋದಲ್ವಾ? ಯಾವಾಗ್ಲೂ ಅವಳ ಅಲ್ವೇನ್ರಿ ಬರೋದು, ಹಿಂಗಾಗುತ್ತೆ ಅಂತ ನನಗೇನು ಗೊತ್ತಿತ್ತು. ಬೇಕರಿ ಓನರ್ ಮಗ ಅದೇ ಸ್ಕೂಲಿಗೆ ತಾನೆ ಹೋಗೋದು? ಆ ಹುಡುಗನೆಲ್ಲ ಕೇಳಿ ನೋಡಿದ್ಯಾ? ಎಲ್ಲರನ್ನು ಕೇಳಿದೆ, ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇದ್ದಾರೆ. ನನಗೆ ದಿಕ್ಕೇ ತೋಚ್ತಾ ಇಲ್ಲ ರೀ. ನಿನ್ನೆಯಿಂದ ಕಾಣ್ತಾ ಇಲ್ಲ ಅಂತಿದ್ಯಾ? ಒಂದು ಫೋನ್ ಮಾಡಿ ಹೇಳದಲ್ವಾ ನನಗೆ? ನಿನ್ನೆ 8 ಗಂಟೆ ಮೇಲೆ 100 ಸಲ ಕಾಲ್ ಮಾಡಿದಿನಿ. ಕಾಲ್ ಮಾಡಿದಾಗೆಲ್ಲ ನಾಟ್ ರೀಚಬಲ್ ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ. ರೀ ರೀ ಎಲ್ಲಿ ಹೋಗ್ತಾ ಇದ್ದೀರಾ? ಸ್ಕೂಲಿಗೆ ಹೋಗಿ ವಿಚಾರಿಸ್ತೀನಿ. ನಾನು ನಿನ್ನೆ ವಿಚಾರಿಸಿದ್ದೀನಿ, ಇನ್ನೊಂದ್ಸಲ ವಿಚಾರಿಸ್ತೀನಿ. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಗತಿ. ಸರ್ ಲಾರಿ ಡ್ರೈವರ್ ಸರ್. ಮಗು ಕಳೆದೋಗಿರೋದು ನಿನ್ನೆ, ನೀವು ಬಂದಿರೋದು ಇವತ್ತು. ಊರಲ್ಲಿ ಇರಲಿಲ್ಲ ಅದಕ್ಕೆ ಇವತ್ತು ಬಂದೆ ಸರ್. ಮಗು ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ವಿದ್ಯಾನಿಕೇತನ್ ಸರ್. ಏನಮ್ಮ ನಿನಗಾರು ಗೊತ್ತಾಗ್ಲಿಲ್ವಾ ಇಷ್ಟು ಚಿಕ್ಕ ಮಕ್ಕಳನ್ನ ಸ್ಕೂಲಿಗೆ ಒಬ್ಬೊಬ್ಬರನ್ನೇ ಕಳಿಸ್ಬಾರ್ದು ಅಂತ ಹೇಳಿ? ಸ್ಕೂಲ್ ಮನೆ ಹತ್ರನೇ ಇರೋದು ಸರ್. ಕುಮಾರ್ ಇವತ್ತು ಕಂಪ್ಲೇಂಟ್ ಬರೆಸ್ಕೊಂಡು ಕಳಿಸ್ಕೊಡ್ರಿ. ಸರಿ ಸರ್. ನನ್ನ ಯಶಸ್ವಿನಿ ಕ್ಲಾಸ್ ಟೀಚರ್ ಮಂಜುಳಾ ಅಂತ. ಮಗು 3 ದಿನ ಸ್ಕೂಲಿಗೆ ಬರಲ್ಲ ಅಂತ ಲೀವ್ ಲೆಟರ್ ಕೊಟ್ಟಿದ್ದೆ ನೋಡಿ. ಅವತ್ತಿಂದ ಸ್ಕೂಲಿಗೆ ಬಂದಿಲ್ಲ, ಆಬ್ಸೆಂಟ್ ಆಗಿದೆ. ಸರ್ ಉಮೇಶ್ ಅಪ್ಪನ ಹೆಂಡತಿ 2 ದಿನದಿಂದ ಕಾಣ್ತಾ ಇಲ್ಲ. ನಿಮ್ಮ ಹೆಂಡತಿ ಎಲ್ಲೋದ್ರೆ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ದ ಹಾಗೆ ಹೋಗ್ತಾವ್ರಿ. ಸರಿ ಬಿಡಮ್ಮ.
ನೋಡ್ರಿ ಅದೆಲ್ಲ ಇವತ್ತೇ ಕ್ಲಿಯರ್ ಆಗಬೇಕು ಹೇಳಿ ಕುಮಾರ್ ಸರ್ ಆ ಉಮೇಶನ್ ಮನೆ ಹತ್ರ ಹೋಗಿದ್ದೆ ಮನೆ ಬೀಗ ಹಾಕಿತ್ತು ಸರ್ ಅಕ್ಕಪಕ್ಕದವರು ವಿಚಾರಿಸಿದಕ್ಕೆ ಅವನ ಹೆಂಡತಿ ಎರಡಿಸಿಂದ ಕಾಣಿಸ್ತಾ ಇಲ್ಲ ಎಲ್ಲ ಹೋಗಿದ್ದಲ್ಲ ಗೊತ್ತಿಲ್ಲ ಅಂತ ಇದ್ದಾರೆ ಸರ್ ಸರಿ ಸರಿ ಆನ್ ಬ್ಯಾಕ್ ಗ್ರೌಂಡ್ ನ ವಿಚಾರಿಸ್ಕೊಂಡು ಬನ್ನಿ ಆಯ್ತು ಸರ್ ಹೋಗ್ರಿ ಸರ್ ಕವಿತಾ ಎಲ್ಲ ಹೋಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಸರ್ ಹಾಳದಳು ಎರಡು ದಿನದಿಂದ ಕಾಣ್ತಾ ಇಲ್ಲ ಎಲ್ಲ ಓಡಿ ಹೋಗಿದ್ದಾಳೆ ಮತ್ತೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಏನಂತ ಕೊಡ್ಲಿ ಸರ್ ಹೆಂಡತಿ ಓಡಿ ಹೋಗಿದ್ದಾಳೆ ಅಂತಂದ್ರೆ ಜನ ಆಡ್ಕಳಲ್ವಾ ಆಡ್ಕೋತಾರೆ ಅಂತ ಕಂಪ್ಲೇಂಟ್ ಕೊಡೋದಿಲ್ವಾ ಏಯ್ ಒಂದು ವಾರದಿಂದ ಮಗಳು ಕಾಣ್ತಾ ಇಲ್ಲ ಅಂತ ಹೇಳಿ ಎರಡು ದಿನದಿಂದ ಹೆಂಡತಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದೀಯಾ ಹೇಳು ನಿಜ ಹೇಳು ಏನು ಮಾಡಿದೆ ಅಂತ ಹೇಳು ಸರ್ ನಾನು ಅಂತನಲ್ಲ ಸರ್ ನಿಮ್ಮ ಕಾಲಿ ಬಿಡ್ತೀನಿ ಸರ್ ನಾನು ಅಂತನಲ್ಲ ಸರ್ ಪ್ಲೀಸ್ ಬಿಡ್ಬಿಡಿ ಸರ್ ನಿನ್ನ ಹೆಂಡತಿ ಕಾಣೆ ಆಗಿರೋದಕ್ಕೆ ನಿನಗೆ ಯಾರ ಮೇಲೆ ಅನುಮಾನ ಇದೆಯಾ ಸರ್ ನಾವಿರೋ ಬಾಡಿಗೆ ಮನೆ ಓನರ್ ಮಗ ಒಬ್ಬ ಇದಾನೆ ಸರ್ ನನ್ನ ಹೆಂಡತಿ ಅವನ ಜೊತೆ ಸಲಿಗೆಯಿಂದ ಇದ್ಲು ಅಂತ ಏನು ಅವನ ಹೆಸರು ಸತೀಶ ಅಂತ ಸತೀಶ ನನ್ನ ಹೆಸರು ಉಮೇಶ ನನ್ನ ಊರು ರಾಮನಹಳ್ಳಿ ಊರಲ್ಲಿ ಜಮೀನಿತ್ತು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೆ ಮನೆಯಲ್ಲಿ ನಾನು ನನ್ನ ಹೆಂಡತಿ ಕವಿತಾ ನನ್ನ ಮಗಳು ಯಶಸ್ವಿನಿ ಎಲ್ಲ ಚೆನ್ನಾಗಿ ಇದ್ವಿ ಕವಿತಾ ಏನಾಯ್ತೆ ಅವ ಏನಾದ್ರೂ ಅಂದ್ಲೇನಾ ಯಾರು ಏನಂದಿಲ್ಲ ಬಿಡು ಎಲ್ಲ ನನ್ನ ಕರ್ಮ ನಾನೇ ಮುಂದುವರಿಸ್ತೀನಿ ಅನುಭವಿಸುವಂತದ್ದು ಏನಾಗಿದೆ ಈಗ ನನಗೆ ಈ ಹೊಲ ಗದ್ದೆ ಕೆಲಸ ಎಲ್ಲ ಮಾಡ್ಕೊಂಡಿರಕ್ಕೆ ಆಗಲ್ಲ ನಾವು ಬೆಂಗಳೂರಿಗೆ ಹೋಗ್ಬಿಡೋಣ ಅಲ್ಲ ಏನಾಗಿದೆ ನಿಮಗೆ ಈ ಊರಲ್ಲ ಆದ್ರೆ ನಮಗೆ ಜಮೀನಿದೆ ಮನೆ ಇದೆ ಟ್ರ್ಯಾಕ್ಟರ್ ಇದೆ ಚೆನ್ನಾಗಿ ಬದುಕ್ತಿದೀವಲ್ಲ ಆ ಬೆಂಗಳೂರಿಗೆ ಹೋಗಿ ಏನು ಮಾಡಬೇಕು ಏನು ಮಾಡಬೇಕು ಅಂದ್ರೆ ನಾವು ನಾಲ್ಕು ಜನರ ತರ ಬದುಕೋದು ಬೇಡವಾ ನಮ್ಮ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸೋದು ಬೇಡವಾ ಈಗೇನು ನಾವು ಬೆಂಗಳೂರಿಗೆ ಹೋಗಿ ಬದುಕಬೇಕಾ ಕಣಿ ಕೇಳಿ ನಿನ್ ಬಾಯಿ ಹರಕೆ ಹಂಗೆ ಸಿಟಿಗೆ ಬಂದು ಸೇರಾಯ್ತು ಇವಾಗ ಖುಷಿನ ನಿಮಗೆ ಅಬ್ಬ ನನ್ನ ಜೀವನದಲ್ಲಿ ನಾನು ಕಣ್ ಕನಸು ನೆರವೇರುತ್ತೋ ಇಲ್ವೋ ಅನ್ಕೊಂಡಿದ್ದೆ ದೇವ್ರ ಕಣ್ಬಿಟ್ಟ ಏನು ಕಣ್ಬಿಟ್ನೋ ಏನೋ ಆದ್ರೆ ನನಗೆ ಕೆಲಸ ಅಂದ್ರೆ ನಿಮ್ಮ ಕೆಲಸ ಸಿಕ್ಲಿಲ್ವಾ ರೀ ನನ್ನ ಹತ್ರನೇ ನಾಟಕ ಆಡ್ತೀರಾ ನಿಮ್ಮ ಕೆಲಸ ಸಿಕ್ಕಿದೆ ಅಲ್ವಾ ಸಿಕ್ಕಿದೆ ಹಳ್ಳಿಲಿ ಟ್ರ್ಯಾಕ್ಟರ್ ಓಡಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೆ ಬೆಂಗಳೂರಿಗೆ ಬಂದು ಲಾರಿ ಡ್ರೈವರ್ ಆಗಿದ್ದೀನಿ ಯೋಚನೆ ಮಾಡಬೇಡ್ರಿ ಆ ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಪ್ಪ ನನ್ನ ಸ್ಕೂಲು ಪುಟ ಅದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ ಬಿಡು ಕವಿತಾ ಇದೆಲ್ಲ ನಾನು ಎತ್ತಿಡ್ತೀನಿ ಸ್ವಲ್ಪ ಕಾಫಿ ಸರಿ ಆಯ್ತು ರೀ ನೀವು ನಾಲ್ಕು ದಿನ ಊರಿಗೆ ಹೋಗ್ಲೇಬೇಕಾ ಇದೊಳ್ಳೆ ತಮಾಷೆ ಆಯ್ತಲ್ಲ ದುಡಿದೆ ಮನೇಲಿ ಹಾಗೆ ಇದ್ರೆ ಯಾರು ಕೂಸಿ ಅನ್ನಾಕ್ತಾರ ಕೆಲ್ಸಕ್ಕೆ ಹೋಗೋದೇನೆ ಸರಿ ಆದ್ರೆ ಆದ್ರೆ ಏನು ನೀನೇ ತಾನೆ ಸಿಟಿಗೆ ಹೋಗ್ಬೇಕು ಸಿಟಿ ಹೋಗ್ಬೇಕು ಅಂದಿದ್ದು ನನ್ಗೆ ಸಿಟಿನೂ ಬೇಕು ನೀವು ಜೊತೆಲಿ ಇರ್ಬೇಕ್ರಿ ಸರಿ ಇರೋಣ ಅಪ್ಪ ಸ್ಕೂಲಿಗೆ ಹೋಗೋಣ ಹಾ ಹೋಗೋಣ ರೆಡಿ ಆಗಿದ್ಯಾ ಕವಿತಾ ಬಾಯ್ ಚಿನ್ನ ಬಾಯ್ 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 ರೀ ಆಗಾಗ ಫೋನ್ ಮಾಡ್ತಾ ಇರ್ರಿ ಹಾ ಮಾಡ್ತೀನಿ
ತುಂಬಾ ಭಾರ ಇದೆ ಒಳಗಿರ್ತೀನಿ ಬಿಡಿ ಆಂಟಿ ನಾನು ಆಂಟಿ ಅಲ್ಲ ಸರಿ ಆಂಟಿ ಅಲ್ಲ ಒಳಗಿರ್ತೀನಿ ಬನ್ನಿ ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಯಾರು ಅಂತನಾ ನಾನು ಯಾರಾದ್ರೇನು ಹೋಟೆಲ್ ನಿಮಿ ಸಿಲಿಂಡರ್ ಒಳಗಿಟ್ರ ಆಯ್ತಲ್ಲ ನಡೀರಿ ಇಲ್ಲ ಇಲ್ಲ ಪರವಾಗಿಲ್ಲ ನಾನು ತಗೊಂಡು ಹೋಗ್ತೀನಿ ನಿಮಗೆ ಸುಮ್ಮನೆ ತೊಂದ್ರೆ ತೊಂದ್ರೆ ಆಗಿದ್ರೆ ಏನು ಇಲ್ಲ ಬನ್ನಿ ಒಳಗಿರ್ತೀನಿ जोड़स्बिटिद्दीरि चेन्नागिदे निमगे एनादरू हेल्प बेकिद्रे सतीश अंत करीरि नाचिके पड्कोबेडि ओ नानु यारु अंतना नन्न हेसरु सतीश अंत ई मने ओनर इद्दारल्ल वर्मा लक्ष्मम्म अंत अवर मग हौदा गोत्तागलिल्ल परवागिल्ल बिडि बाडिगे बंदिद्दीरा हलो री ಏನಮ್ಮಾ ಏನು ಮಾಡ್ತಾ ಇದೀಯಾ ಎಲ್ಲಿದ್ದೀರಾ ಹೇಗಿದ್ದೀರಾ ಊಟ ಮಾಡಿದ್ರಾ ತಿಂಡಿ ಮಾಡಿದ್ರಾ ಎಷ್ಟು ಮಿಸ್ ಮಾಡ್ಕೊತಾ ಇದೀನಿ ಗೊತ್ತಾ ನೆನ್ನೆ ಎಲ್ಲ ಎಷ್ಟು ಯೋಚನೆ ಮಾಡ್ತಾ ಇದ್ದೆ ಗೊತ್ತಾ ನಿಮ್ಮ ಬಗ್ಗೆ ಯಾಕೆ ನೀ ಫೋನೇ ಮಾಡಲಿಲ್ಲ ನಿಧಾನ ನಿಧಾನ ಎಲ್ಲ ಒಟ್ಟಿಗೆ ಕೇಳಿದ್ರೆ ನಾನು ಯಾವುದು ಉತ್ತರ ಕೊಡ್ಲಿ ಸರಿ ಆಯ್ತು ಊಟ ಮಾಡಿದ್ರಾ ಹೋ ಊಟ ಆಯ್ತು ನಿಂದ ಆಯ್ತಾ ಹ್ಮ್ ಬೆಳಗ್ಗೆ ಸೊಪ್ ತಂದಿದ್ದೆ ಅದನ್ನೇ ಮಾಡ್ದೆ ಯಶು ಏನು ಮಾಡ್ತಿದಾಳೆ ಹ್ಮ್ ಇಲ್ಲ ಇದಾಳೆ ಕೊಡ್ತೀನಿ ರೀ ತಗೊಳ್ಳಿ हलो अप्पा ಏನು ಮಾಡ್ತಾ ಇದ್ದೀರಾ ಚೆನ್ನಾಗಿದ್ದೀರಾ ಹೂ ಪುಟ ಇವತ್ತು ಸ್ಕೂಲ್ ಇಲ್ವಾ ನಿಮಗೆ ಅಪ್ಪಾ ಇವತ್ತು ಶನಿವಾರ ಹಾಫ್ ಡೇ ಓ ಹೌದಾ ಅಪ್ಪಾ ನಾನು ಇವತ್ತು ಚಾಕ್ಲೇಟ್ ತಿಂದೆ ಚಾಕ್ಲೇಟಾ ಯಾರು ಕೊಡ್ಸಿದ್ರು ಸತೀಶ್ ಮಾಮ ಕೊಟ್ರು ಸತೀಶ್ ಮಾಮನ ಹೇ ಕೊಡ ಇಲ್ಲಿ ಅಪ್ಪನತ್ರ ಮಾತಾಡಂದ್ರೆ ಚಾಕ್ಲೇಟ್ ಬಗ್ಗೆ ಮಾತಾಡ್ತಾಳೆ ಹಲೋ ರೀ ಗಾಡಿ ಓಡಿಸ್ತಾ ಇದ್ದೀರಾ ಇಲ್ಲ ಕೆಳಗೆ ಇಳಿದಿದ್ದೀನಿ ಯಾರು ಅದು ಸತೀಶ್ अयो अवरा नम ओनर और मग री ने सिलेंडर तरक कष्ट गोता सहाय इंत केस नं तुम कष्ट आगता रही ऐन कविता स्वल्प अडजस्ट मे सरी आयतु मत बर्ता बेंगलूर मुटली ना संजे आगत कणे ना संजे आगता सरी आयतु नानू ऊट कायता बंदी आयतु बर्तिदीनल्ल
ಈಗ ಫೋನ್ ಕಟ್ ಮಾಡ್ಲಾ? ಹ್ಮ್ ಸರಿ ಆಯ್ತು. ರೀ ರೀ ಫೋನಲ್ಲೆಲ್ಲ ಮಾತಾಡ್ತಾ ಡ್ರೈವ್ ಮಾಡಬೇಡಿ. ಹಾ ಹಾ ಆಯ್ತು ಆಯ್ತು. ಎರಡ್ಮೂರ್ ದಿನ ಆಚೆ ಹೋದ್ರೆ ನನ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಮೊದ್ಮೊದ್ಲು ತುಂಬ ಟ್ರಿಪ್ಸ್ ಇರುತ್ತೆ ಕಣೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು. ಯಶುಗೆ ಏನು ತಿಂಡಿ ಮಾಡಿಕೊಟ್ಟೆ ಇವತ್ತು? ಅವಳಿಗೆ ಇಷ್ಟವಾಗಿರೋ ದೋಸೆನೆ ಮಾಡಿಕೊಟ್ಟೆ. ರೀ ಸೋಮವಾರ ಅವಳು ಫೀಸ್ ಕಟ್ಟಬೇಕು, ನೆನಪಿದೆಯಾ? ದುಡ್ಡಿದೆ, ಕಟ್ಟೋಣ ಬಿಡು. ಬಾಸ್. ಹಲೋ ಸರ್, ಹೇಳಿ. ಹಾಂ ಹೌದಾ ಸರ್, ಸರಿ ಸರ್, ಈಗಲೇ ಹೊರಟೆ. ಬೇಸರ ಮಾಡ್ಕೋಬೇಡ ಕವಿತಾ, ತುಮಕೂರಲ್ಲಿ ಲಾರಿ ಕೆಟ್ಟು ನಿಂತಿದೆಯಂತೆ. ನನ್ನ ಗಾಡಿ ತಗೊಂಡು ಹೋಗ್ಲೇಬೇಕು ನಾನು, ಬೇಗ ಬಂದ್ಬಿಡ್ತೀನಿ. ವೆಲ್ಕಮ್. ಬರೆ ಹೇಳಿ, ಈಗ ಸ್ವಿಚ್ ಆನ್ ಮಾಡು. ಏನಾಗಿದೆ ಇದಕ್ಕೆ? ಏನ್ರಿ ಬಲ್ಬ್ ಹತ್ತಾ ಇಲ್ವಾ? ಏನೋ ಆಗ್ಬಿಟ್ಟಿದೆ. ಇಲ್ಲಿರಿ ಕೆಳಕ್ಕೆ, ನಾನು ನೋಡ್ತೀನಿ. ಇಲ್ಲ ಇಲ್ಲ ಪರವಾಗಿಲ್ಲ, ಬಲ್ಬ್ ಹೋಗಿದೆ ಅನ್ಸುತ್ತೆ, ನಾನು ಬೇರೆ ತಂದು ಹಾಕ್ತೀನಿ. ಅಯ್ಯೋ ನೀವು ಇಡೀರಿ ಫಸ್ಟು.
ಯೋಚನೆ ಮಾಡು. ಬೇಗ ಮನೆಗೆ ಹೋಗ್ಬಿಡ್ತೀನಿ. ಏನಿವತ್ತು ಬೇಗ ಬಂದ್ಬಿಟ್ಟಿದ್ಯಾ? ಸ್ಕೂಲ್ ಬೇಗ ಬಿಡ್ತಾ? ಬರ್ತೀನಿ. ಕೈ ಕಾಲು ತೊಳ್ಕೊಂಡು ಬರೆ, ನಿಂಗೆ ಇಷ್ಟವಾಗಿರೋ ದೋಸೆ ಮಾಡ್ಕೊಡ್ತೀನಿ. ಏ ಕವಿತಾ, ಸಕ್ಕತ್ ಕಿಲಾಡಿ ಕಣೆ ನೀನು. ಅಬ್ಬಬ್ಬಾ, ಮೊದಲೆಲ್ಲ ಹೋಗ್ರಿ ಬನ್ರಿ ಅಂತಿದ್ದೆ, ಇವಾಗ ಎಷ್ಟು ಮುಂದುವರೆದು ಬಿಟ್ಟಿದ್ಯಾ. ನಿನ್ನ ನೋಡ್ತಾ ಇದ್ರೆ ಇನ್ನು ಮುಂದುವರೆಯೋಣ ಅನಿಸ್ತಿದೆ. ಓಹೋ, ಯಾಕೋ ಜಾಸ್ತಿ ಆಯ್ತು. ಅದ್ರಲ್ಲಿ ತೊಂದರೆ ಏನಿದೆ? ಅದರಿಂದ ಇಬ್ರಿಗೂ ಲಾಭನೇ ಆಗ್ತಿದೆಯಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಗೊತ್ತು? ಯಾರು ನೋಡಿದ್ರೆ ನಮ್ಗೇನು? ಬೇರೆ ಏನೆ ಬಾ, ಯಾಕೆ ಅವಸರ? ನಂಗೆ ಏನಾದ್ರು ತಿನ್ನಕ್ ಕೊಡು. 5 ನಿಮಿಷ ಹೋಗು, ಬರ್ತೀನಿ. ಇಲ್ಲ, ನಂಗೆ ಈಗಲೇ ಬೇಕು. ಬೈಲಿ ಬಿಡಿ ಮಾಮಾ, ಬಿಡಿ 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 ಅಮ್ಮ. ಯಾಕೆ ಕಿರ್ಚ್ತೀಯ? ಸತೀಶ್ ಮಾಮ ಅಲ್ವೇನೆ?
ಉಮೇಶ್ ಮಾಮ ಚೂಟಿದ್ರು ನೋಡಿ. ಲೇ ಏನೇ ಅದು ಸುಮ್ಮನೆ ತಮಾಷೆಗೆ ಮಾಡಿದ್ರೆ ಅದನ್ನೇ ದೊಡ್ಡದಾಗಿ ಹೇಳ್ತೀಯಾ? ಏನಿಲ್ಲ ರೀ, ನೆನ್ನೆ ಸ್ಕೂಲಲ್ಲಿ ಯಾರ ಜೊತೆ ಜಗಳ ಮಾಡ್ಕೊಂಡ್ಲು ಉಳ ಹತ್ರ ಕಚ್ಚಿಸ್ಕೊಂಡ್ಲು, ನಿಮ್ಮ ಹತ್ರ ಕತೆ ಹೇಳ್ತಾ ಇದ್ದಾಳೆ. ಬಾ ಅಪ್ಪ ರೆಸ್ಟ್ ಮಾಡಲಿ, ನೀವು ಮಲಗ್ರಿ, ನೀವು ಮಲಗ್ರಿ, ಬಾ ನೀನು ಬಾ. ಏನೇ ಹೋಮ್ವರ್ಕ್ ಮಾಡ್ತಾ ಇದೀಯಾ? ಯಾರು? ಸತೀಶನಾ? ಹ್ಮ್, ನಾನೇ ಸತೀಶ. ಕುತ್ಕೊಳ್ಳೋ, ಬಂದೆ. ಹೋಮ್ವರ್ಕ್ ಕಂಪ್ಲೀಟ್ ಮಾಡಕ್ ನಾನು ಹೆಲ್ಪ್ ಮಾಡ್ಲಾ? ಬೇಡ. ಕಾಫಿ ಬೇಕೇನೋ? ಕಾಫಿ ಕುಡಿತೀಯಾ? ಕಾಫಿನಾ? ಬೇಡ ಬಿಡು, ಹೋಗಲ್ಲಿ ಕುತ್ಕೋ. ಅಲ್ಲಿ ಕೂತ್ಕೊಳಕ ನಾನು ಬಂದಿದ್ದು. ನಾನು ಹೇಳಿದ್ನಲ್ಲ ಆಮೇಲೆ ಸಿಗ್ತೀನಿ ಅಂತ. ಇಶ್ಯೂ ಇದ್ದಾಳ ಅದಲ್ಲಿ ಕೂತ್ಕೊಂಡಿದ್ದೆ ಬಿಡು. ಮತ್ತೆ ಬೆಳಗ್ಗೆಯಿಂದ ಕಾಣಿಸ್ಲಿಲ್ಲ. ಹ್ಞೂ, ದೇವಸ್ಥಾನಕ್ಕೆ ಹೋಗಿದ್ವಿ. ಹ್ಞೂ, ಏನು ವರ ಕೇಳಿದೆ? ಹಾಂ, ನಿನ್ಗೆ ಒಳ್ಳೆ ಬುದ್ಧಿ ಕೊಡು ದೇವರೇ ಅಂತ ಕೇಳಿದೆ. ಕೊಟ್ನಾ ದೇವ್ರ ಬುದ್ಧಿನ? ಏನ್ ಪುಟ್ಟ, ಹೋಮ್ವರ್ಕ್ ಮುಗಿತಾ? ಮಾ, ನನ್ ಹೋಮ್ವರ್ಕ್ ಆಯ್ತು. ಸರಿ, ಹೋಗು, ಆಟ ಆಡ್ಕೊ ಹೋಗು. ನಾನು ಹೋಗಲ್ಲ. ಸತೀಶ್, ಈ ಕಾಫಿ ಕೇಳ್ದೆ ಅಲ್ವಾ? ಅಯ್ಯೋ ಅಯ್ಯೋ, ಕಾಫಿ ಪಡಿಬೇಕಾಗಿದೆಯಲ್ಲ. ಪುಟ್ಟ, ನೀನ್ ಹೋಗ್ಬಿಟ್ಟು ಅಲ್ಲಿ ಮಹೇಶ್ ಅಂಗಡಿಯಲ್ಲಿ ಅಲ್ಲಿ ಹೋಗಿ ಕಾಫಿ ಪುಡಿ ತಗೊಂಬಾ. ನಾನು ಹೋಗಲ್ಲ. ಹೋಗಮ್ಮ, ಚಾಕ್ಲೇಟ್ ತಗೋ, ಹಾಗೆ ಒಂದು ಚಾಕ್ಲೇಟ್ ತಗೊಂಡಂತೆ. ತಗೋ, ಹೋಗಿ ತಗೊಂಡ್ಬಾ. ದರಿದ್ರದ್ದು ಎರಡೇ ನಿಮಿಷದಲ್ಲಿ ಹೋಗಿ ಬಂದಿದೆ. ನಾನು ಬರ್ತೀನಿ ರೀ. ನಿಂತ್ಕೋ, ಕಾಫಿ ಕುಡ್ಕೊಂಡು ಹೋಗುವಂತೆ. ಬರ್ತೀನಿ. ಏನು ಯಲಂಕದಲ್ಲಿ ಒಂದು ಮನೆ ಇದೆಯಾ? ಅದಕ್ಕೆ ಯಾಕೆ ಹಂಗೆ ಬಾಯ್ಬಿಡ್ತೀಯ ಕವಿತಾ? ಯಲಂಕದಲ್ಲಿ ಮಾತ್ರ ಅಲ್ಲ, ಕುಂಬಳಗೋಡಲ್ಲಿ ಒಂದು ಸೈಟ್ ಇದೆ, ಬಿಡದಿಯಲ್ಲಿ ಎರಡು ರೆವಿನ್ಯೂ ಸೈಟ್ನ ರಿಜಿಸ್ಟರ್ ಮಾಡಿಸಿದ್ದೀವಿ. ಹಬ್ಬಾ, ಬೆಂಗಳೂರಲ್ಲಿ ನಾವು ಒಂದು ಬಾಡಿಗೆ ಮನೆ ಮಾಡೋಕ್ಕೆ ಇಷ್ಟೊಂದು ಒದ್ದಾಡ್ತೀವಿ, ಅಂಥದ್ರಲ್ಲಿ ನೀವು ನೋಡಿದ್ರೆ ಮನೆ ಆಸ್ತಿ ಎಷ್ಟೊಂದೆಲ್ಲ ಮಾಡ್ಕೊಂಡಿದ್ದೀರಾ ಸತೀಶ್? ನಾನು ಹುಟ್ಟು ಬೆಳೆದಿದ್ದೆ ಬೆಂಗಳೂರಲ್ಲಿ, ಇಷ್ಟು ಮಾಡಿದ್ರೆ ಹೆಂಗೆ? ಹಾಗಾದರೆ ನಿಮಗೆ ಇಡೀ ಬೆಂಗಳೂರೇ ಗೊತ್ತಾ? ಬೆಂಗಳೂರು ಗೊತ್ತಾ? ಹಲೋ, ಬೆಂಗಳೂರಲ್ಲಿ ಯಾವ ಮೂಲಲ್ಲಿ ಏನು ಬೇಕು ಕೇಳು, ಏನು ಚಿಂಚು ನನಗೆ ಗೊತ್ತು. ನಿಮ್ದು ಎಂಥ ಸುಖಿ ಜೀವನ ಸತೀಶ್, ನಿಮ್ಮ ಕೈ ಹಿಡಿಯೋಳು ಪುಣ್ಯ ಮಾಡಿರ್ತಾಳೆ. ನೀನೇನು ಸುಮ್ಮನೆನಾ? ನನಗಂತೂ ನೀನು ಸಖತ್ ಪುಣ್ಯವಂತ ಥರನೇ ಕಾಣಿಸ್ತೀಯ.
ಅಯ್ಯೋ ಎಷ್ಟೊತ್ತಾಯ್ತೋ ಏನೋ, ನನ್ನ ಮಗಳು ಬರೋ ಟೈಮ್ ಬೇರೆ ಆಯ್ತು. ಹೊರಟ್ಬಿಟ್ಯಾ? ತುಂಬಾ ಹೊತ್ತಾಯ್ತಲ್ವಾ, ಮೊದಲೇ ನನ್ನ ಮಗಳಿಗೆ ನಿನ್ ಕಂಡ್ರೆ ಆಗಲ್ಲ. ಎಂತ ಸ್ವಾರ್ಥಿ ನೀನು, ಮಗಳಿಗೋಸ್ಕರ ನನ್ನೇ ಬಿಟ್ಟೋಗ್ತಿದ್ಯಾ? ನನಗೂ ನಿನ್ ಜೊತೆ ಇರಬೇಕು ಅಂತ ಆಸೆ ಕಣು, ಆದ್ರೆ ಇರಕ್ಕಾಗುತ್ತಾ? ನೀನೇ ನನ್ ಕಟ್ಕೊಂಡಿದ್ಯಾ? ಅದಕ್ಕೇನಂತೆ, ನೀನ್ ಮೂವನ್ನು ಇವತ್ತೇ ನಿನ್ ತಾಳಿಕಟ್ಟು ಆರಿಸ್ಕೊಂಡು ಹೋಗ್ತೇನೆ. ನಿಜವಾಗ್ಲೂ ನನ್ ಮದ್ವೆ ಆಗ್ತೀಯ ಸತೀಶ್? ಆಗ್ತೀನಿ ಅನ್ನಲ್ಲ, ನನ್ ಮೇಲೆ ಆಣೆ ಮಾಡು. ಆಗ್ತೀನಿ ಕಣೆ, ನನ್ಗೂ ನೀನಂದ್ರೆ ಹುಚ್ಚು. ಆದ್ರೆ ಒಂದ್ ಕಂಡೀಷನ್, ನನಗೆ ನೀನ್ ಮಾತ್ರ ಬೇಕು. ನೀನ್ ಬಾಳ ಕೊಂಬು ಇದ್ಯಾವ್ದು ಇರಬಾರ್ದು. ಮತ್ತೆ ನನ್ ಮಗಳು ಗಂಡ? ಅದ್ ನಿನಗ್ ಬಿಟ್ಟಿದ್ದು. ಗುಲಾಬ್ ಜಾಮೂನ್ ಇಷ್ಟನಾ ಮೈಸೂರು ಪಾಕ್ ಇಷ್ಟನಾ? ಗುಲಾಬ್ ಜಾಮೂನ್. ಓಕೆ, ನಾನು ನಿಮಗೆ ನೈಟ್ ಮಾಡ್ಕೊಡ್ತೀನಿ. ತಲೆ ಅಲ್ಲಾಡಿಸ್ಬೇಡ್ವೆ, ಸುಮ್ಮನೆ ಕೂತ್ಕೊಳೆ. ಅಮ್ಮ, ಅಪ್ಪ ಇವತ್ತು ಬರೋದ ನಾಳೆನಾ? ಹಾ, ಅದು ನಿಮ್ಮ ಅಪ್ಪನೇ ಹೋಗಿ ಕೇಳು. ಕೆಲಸದ ಮೇಲೆ ಹೋದ್ರೆ ಹೆಂಡತಿನೂ ಬೇಡ, ಮಗಳು ಬೇಡ, ಇಬ್ರು ಚಿಂತೆನೂ ಇರಲ್ಲ ಅವ್ರಿಗೆ. ಪಾಪ ಅಪ್ಪ ಅಲ್ವಾ ಅಮ್ಮ, ನಮಗೋಸ್ಕರ ತಾನೆ ಅವ್ರು ಕೆಲಸ ಮಾಡ್ತಾ ಇರೋದು. ಹೇ ಸುಮ್ನೆ ಕೂತ್ಕೊಳ್ಳೆ, ದೊಡ್ಡದಾಗ ಹೇಳಕ್ ಬಂದ್ಬಿಟ್ಲು. ಪುಟ್ಟ, ನಿನ್ಗೆ ಹಳ್ಳಿ ಮನೆ ಇಷ್ಟನಾ ಈ ಮನೆ ಇಷ್ಟನಾ? ನಂಗೆ ಹಳ್ಳಿನೇ ಇಷ್ಟ. ಹಾಗಾದ್ರೆ ನಿನ್ ಹಳ್ಳಿಯಲ್ಲಿರೋ ಅಜ್ಜಿ ತಾತ ಮನೇಲೆ ಇರ್ತೀಯ? ನಾನು ಒಬ್ಳೇನಾ? ಅಪ್ಪ ತುಂಬಾ ದುಡ್ಡು ಸಂಪಾದನೆ ಮಾಡಿದ್ಮೇಲೆ ನಾನು ಅಪ್ಪ ನೀನು ಎಲ್ಲರ ಜೊತೆಲಿ ಇರೋಣ, ಒಟ್ಟಿಗೆ ಇರೋಣ. ಯಾಕೆ, ಏನು ಮಾತಾಡ್ತಾನೆ ಇಲ್ಲ? ನಾನು ನಿಮ್ಮಿಬ್ರನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಯಶು, ಏನಮ್ಮ? ನಾಳೆ ನಾವು ಪಿಕ್ನಿಕ್ ಹೋಗಣ್ವಾ? ಪಿಕ್ನಿಕ್? ಇಲ್ಲೇ ಪಕ್ಕದೂರಲ್ಲಿ ಒಂದ್ ದೊಡ್ಡ ಡ್ಯಾಮ್ ಇದೆ, ಅಲ್ಲಿ ತುಂಬಾ ನೀರಿದೆ. ನೀರನ್ನ ನಾನು ಆಟ ಆಡ್ಬೋದಾ? ಓ, ಆಟ ಆಡ್ಬೋದು. ಮತ್ತೆ ಸ್ಕೂಲು? ಸ್ಕೂಲು ನಿನಗೊಂದು ಲೀವ್ ಲೆಟರ್ ಬರ್ಕೊಡ್ತೀನಿ, ಅದನ್ನ ಮೇಡಮ್ ಕೊಟ್ಬಿಡು, ಸರಿನಾ? ಓಕೆ. ಮತ್ತೆ ಅಪ್ಪ? ಅಪ್ಪ ಬರೋದು ಇನ್ನ ಎರಡು ಮೂರು ದಿನ ಆಗತ್ತೆ. ಇವಾಗ ನಾನು ನೀನು ಸತೀಶ್ ಮಾಮ ಮೂವರು ಹೋಗೋಣ. ನಾನ್ ಬರಲ್ಲ. ಯಾಕೆ? ನಂಗೆ ಅಮ್ಮ ಅಮ್ಮ ಇಷ್ಟ ಇಲ್ಲ, ನನ್ ಅಪ್ಪ ಬಂದ್ರೆ ಮಾತ್ರ ಬರ್ತೀನಿ. ಹಂಗ ಅನ್ಬಾರ್ದು ಪುಟ್ಟ. ನಾಳೆ ನಿನ್ಗೆ ಏನೇನ್ ಕೊಡಿಸ್ತಾರೆ ಗೊತ್ತಾ? ಐಸ್ ಕ್ರೀಮ್ ಕೊಡಿಸ್ತಾರೆ, ಬಿಸ್ಕೆಟ್ ಕೊಡಿಸ್ತಾರೆ, ಚಾಕ್ಲೇಟ್ ಕೊಡಿಸ್ತಾರೆ. ಚಿನ್ನು ಅಲ್ಲ, ಅಲ್ಲಿ ನೀರ್ ಎಷ್ಟ್ ಚೆನ್ನಾಗ್ ಬರುತ್ತೆ. ನಿನ್ಗೆ ಸತೀಶ್ ಮಾಮ ತೋರ್ಸಕ್ ತಾನೇ ಕರ್ಕೊಂಡು ಹೋಗ್ತಾ ಇದಾರೆ. ನಾನ್ ಬರಲ್ಲ. ಹಂಗ ಅನ್ಬಾರ್ದು ಪುಟ್ಟ. ನಿನ್ಗೊಂದ್ ವಿಷಯ ಗೊತ್ತಾ? ಸತೀಶ್ ಮಾಮ ನಿನ್ಗೋಸ್ಕರ ಒಂದ್ ಯೆಲ್ಲೋ ಕಲರ್ ಗೌನ್ ತಂದಿದ್ದಾರೆ, ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಎಲ್ಲಿ ಅಮ್ಮ? ಒಳಗಡೆ ಇದೆ. ನೀನ್ ನಾಳೆ ನಮ್ ಜೊತೆ ಬರಂಗಿದ್ರೆ ನೀನ್ ಕೊಡ್ತೀನಿ. ಓಕೆ ಅಮ್ಮ, ಬರ್ತೀನಿ. ಯಾವುದೋ ಒಂದು ಲಾಂಗ್ ಟ್ರಿಪ್ ಇತ್ತು, ಆ ವಾರ ನಾನು ಮಹಾರಾಷ್ಟ್ರದ ಕಡೆ ಹೋಗಿದ್ದೆ. ಈ ಲಾರಿ ಹಣೆ ಬರೋಣ ಹೆಂಗೆ ಸರ್? ಆ ವಾರ ನಂಗೆ ಯಾರೂ ಆಲ್ಟರ್ನೇಟ್ ಡ್ರೈವರ್ ಸಿಕ್ಕಲಿಲ್ಲ, ಹಾಗಾಗಿ ನಾನೊಬ್ಬನೇ. ಹಂಗಾಗಿ ಫುಲ್ ಬ್ಯುಸಿ ಆಗಿಬಿಟ್ಟೆ, ಮನೆಯವ್ರ ಜೊತೆ ಮಾತಾಡಲಿಕ್ಕೂ ಆಗಲಿಲ್ಲ, ನೆಟ್ವರ್ಕ್ ಅಷ್ಟರಲ್ಲೇ ಇತ್ತು. ಯಾವಾಗ ಲಾಂಗ್ ಟ್ರಿಪ್ ಮುಗಿಸಿ ಮನೆ ಹೋಗ್ತೀನೋ, ಹೆಂಡತಿ ಮಗಳ ಮುಖ ನೋಡ್ತೀನೋ ಅನ್ಸಿತ್ತು ಸರ್. ಅದೇ ಗುಂಗಲ್ ಮನೆ ಹೋದೆ. ಏನು ಹೇಳ್ತಾ ಇದೀಯ ನೀನು? ಯಶು ಕಾಣಿಸ್ತಿಲ್ವಾ? ಎಲ್ಲ ಕಡೆ ಹುಡುಕ್ತಾ ಇರಿ, ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇದ್ದಾರೆ. ಮಗು ಕಳೆದೋಗಿರೋದು ನಿನ್ನೆ, ನೀವು ಬಂದಿರೋದು ಇವತ್ತು. ಊರಲ್ಲಿ ಇರಲಿಲ್ಲ, ಅದಕ್ಕೆ ಇವತ್ತು ಬಂದ್ವಿ ಸರ್. ಆ ಹುಡುಗ ಸಿಕ್ಕದ್ನೇನ್ರಿ? ಅವನ ಹೆಸರು ಎಂತದ ಹೇಳಿದ್ರಲ್ಲ, ಏನು? ಸತೀಶ್ ಅಂತ ಸರ್. ಸಿಟಿಆರ್ ತಗ್ಸಿದ್ದೀನಿ. ಅವನ ಮೊಬೈಲು ಧರ್ಮಸ್ಥಳದಲ್ಲಿ ಲೊಕೇಟ್ ಆಗ್ತಾ ಇದೆ. ಅವನ ಜೊತೆ ಕವಿತನೂ ಇದ್ದಾಳೆ ಸರ್. ಆ ಚಿಕ್ಕ ಹುಡುಗಿ? ಅದ್ರ ಬಗ್ಗೆ ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ಮೋಸ್ಟ್ಲಿ ಅವ್ರ ತಾಯಿ ಜೊತೆ ಇರಬೇಕು ಅಂತ ಅನ್ಕೋತಾ ಇದ್ದೀನಿ. ಅನ್ಕೊಂಡ್ರೆ ಆಗಲ್ರಿ, ಫೋನ್ ಮಾಡಿ ವಿಷಯ ತಿಳ್ಕೊಳ್ಳಿ. ಆ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಯಾರು? ಪ್ರಭು ಶಂಕರ್ ಅಂತ ಸರ್. ಸರಿ, ಅವರಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿ. ಕವಿತಾ ಮತ್ತೆ ಸತೀಶ್ ಆದಷ್ಟು ಬೇಗ ನನ್ನ ಕಣ್ಣ ಎದುರುಗಡೆ ಇರ್ಬೇಕಷ್ಟೇ. ಎಸ್ ಸರ್. ಎಷ್ಟು ವಯಸ್ಸು ನಿಂದು? 21 ಸರ್. ಈ ವಯಸ್ಸಿಗೆ ಇಷ್ಟೆಲ್ಲ ಆಟಗಳ?
ನಿಂದೇನ್ ಕತೆ? ಇವನ್ ನಿನ್ನ ಆರಿಸ್ಕೊಂಡದ್ನ ಅಥವಾ ನೀನೇ ಇವನ್ ಜೊತೆ ಹಾಕೊಂಡೋದ್ಯೋ? ಕಡಾ ಬಾಯಿ, ಸಾಯಬ್ರು ಕೇಳ್ತಾ ಇರ್ತಾನೆ ಸರ್. ನಾವಿಬ್ರು ಲವ್ ಮಾಡ್ತಿದ್ವಿ ಸರ್, ಇಬ್ರು ಇಷ್ಟಪಟ್ಟೆ ಒಡಗಿದ್ದು. ನೋಡಯ್ಯ, ಇವನು ನಿನ್ನ ಹೆಂಡತಿನ ಲವ್ ಮಾಡ್ತಿದ್ದಾನಂತೆ, ನೋಡು ಚೆನ್ನಾಗಿ ನೋಡು. ಎಲ್ಲ ನನ್ನ ಹಣೆ ಬರ ಸರ್, ಹಾಳಾಗೋಗ್ಲಿ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಕೇಳಿ ಸರ್, ಅವಳು ನೋಡಾದ್ರೂ ಸಮಾಧಾನ ಪಡ್ಕೋತೀನಿ. ಬಾಯ್ ಬಿಡ್ತಾರ ಇಲ್ವಾ? ಎಲ್ಲಿದ್ದಾಳೆ ಯಶಸ್ವಿನಿ ಹೇಳಿ. ಆ ಮಗುನ ಎಲ್ಲಿ ಬಚ್ಚಿಟ್ಟಿದ್ರ ಅಂತ ಹೇಳಿ. ಹೇಳ್ತೀನಿ ಸರ್, ಹೇಳ್ತೀನಿ. ನಾನು ಮತ್ತು ಇವಳು ಸೇರಿ ಮಗುನ ಡ್ಯಾಮ್ ಹತ್ರ ಕರ್ಕೊಂಡು ಹೋದ್ವಿ. ನೀನಿಲ್ಲೇ ನಿಂತಿರೋ, ನಂಬರ್ತೀನಿ. ಕವಿತಾ, ಯಾಕೆ ಫೀಲ್ ಆಗ್ತಾ ಇದೆಯಾ? ಮನಸ್ಸಿಗೆ ಯಾಕೋ ತುಂಬ ಕಷ್ಟ ಆಗ್ತಾ ಇದೆ ಸತೀಶ್. ಏನೂ ಆಗಲ್ಲ, ಧೈರ್ಯವಾಗಿ. ಕವಿತಾ, ನಿನಗೆ ನಾನು ಚಾಕ್ಲೇಟ್ ಕೊಡಿಸ್ತೆ, ಸ್ವೀಟ್ ಕೊಡಿಸ್ತೆ, ಇನ್ನೂ ಏನಾದರೂ ಬೇಕಿದೆ ಕೇಳು, ನಾನು ಕೊಡಿಸ್ತೇನೆ. ಕವಿತಾ, ಸುತ್ತಮುತ್ತ ಯಾರೂ ಇಲ್ಲ, ಇದೇ ಸರಿಯಾದ ಟೈಮು. ಬಾ ಹೋಗೋಣ, ಬಾ ಹೋಗೋಣ. ನಿಂಗೊಂದು ಹೊಸ ಆಟ ಹೇಳ್ಕೊಡ್ತೀನಿ, ಆಡೋಣ. ಏನಪ್ಪ ಅನ್ಯಾಯ ಮಾಡಿದ್ದೆ ನಾನು? ನನ್ನ ಮಗುಗೆ ಇಂಥ ಶಿಕ್ಷೆ ಕೊಟ್ಬಿಟ್ಟಿಲ್ಲ. ಅಯ್ಯೋ, ಏನು ಅನ್ಯಾಯ ಮಾಡಿದ್ದೆ ನಾನು ನಿಮ್ಗೆ? ಅನ್ಯಾಯ ನನ್ನ ಮಗುನ ಕೊಂದ್ಬಿಟ್ರಲ್ರು, ಅಂತ ಮಗುನ್ ಕೊಂದ್ಬಿಟ್ರಲ್ರು ಪಾಪಿಗಳ. ಅಯ್ಯೋ ಮೋಸಗಾತಿ,
ನನ್ನ ವಂಶನ ನಿರ್ವಂಶ ಮಾಡಿಬಿಟ್ಟೆಲೆ. ನಿನ್ನ ಸುಖಕ್ಕೆ ನನ್ನ ಮಗನ ಬಲಿ ತಗೊಂಡ್ಬಿಟ್ಟೆಲೆ. ಇಲ್ಲ, ನೀನು ಬದುಕಿರಬಾರ್ದು, ನೀನು ಸಾಯಿ ಸಾಯ್ಬೇಕು ನೀನು. ನೋಡಿದ್ರ ಸರ್, ನನ್ನ ಮಗಳನ್ನ ಬಲಿ ತಗೊಂಡ್ಬಿಟ್ರು, ಹಾಯಿಸ್ಬಿಟ್ರು ಸರ್. ಪ್ರಾಣಕ್ಕೆ ಪ್ರಾಣ ಆಗಿಲ್ಲ ನನ್ನ ಮಗಳು ಸರ್, ಅಂಥ ಮಗಳನ್ನ ಕಳ್ಕೊಂಬಿಟ್ಟೆ. ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ಅವತ್ತು ಅವಳನ್ನ ಅಲ್ಲೇ ಕೊಂದ್ಬಿಡ್ಬೇಕು ಅನಿಸಿತ್ತು. ಪೊಲೀಸರು ತಡೆದ್ಬಿಟ್ರು. ಏನೇ ಆಗಲಿ, ನನ್ನ ಮಗಳನ್ನ ನಾನು ಮತ್ತೆ ಪಡ್ಕೊಳಕ್ಕಾಗಲ್ವಲ್ಲ ಸರ್.